Hello everyone, welcome to my channel. Previously, angel numbers mathe success stories na share maartta ide. Nimgella benefit agide ankoltini. Nimma opinion ene idro comment section alli comment maadi. Nimma aa ondu success story bere avarge motivation agutte. So kandita nimma ondu success story anna share maadi. ಮತ್ತು ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಇವತ್ತು ತುಂಬ ರಿಕ್ವೆಸ್ಟೆಡ್ ವಿಡಿಯೋ. ರಿಲೇಷನ್ಶಿಪ್ ಬಗ್ಗೆ ತುಂಬ ಪ್ರಶ್ನೆಗಳು ಬಂದಿದೆ. ರಿಲೇಷನ್ಶಿಪ್ ಹೀಲಿಂಗ್ ಇರ್ಬೋದು, ಎಲ್ಲರ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ ಹೇಗೆ ಮ್ಯಾನೇಜ್ ಮಾಡೋದು, ಅದರ ಬಗ್ಗೆ ಅಫರ್ಮೇಷನ್ಸನ್ನು ತುಂಬ ಜನ ಕೇಳಿದ್ದಾರೆ. ಸೊ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಅಫರ್ಮೇಷನ್. ಈಗ ರಿಲೇಷನ್ಶಿಪ್ ಅಂದರೆ ಸಂಬಂಧಗಳು, ಎಲ್ಲ ರೀತಿಯಾದ ಒಂದು ಸಂಬಂಧಗಳು ಅಪ್ಲೈ ಆಗುತ್ತೆ. ಒಂದು ಫ್ರೆಂಡ್ಶಿಪ್ ಇರ್ಬೋದು, ಒಂದು ರಿಲೇಟಿವ್ಸಲ್ಲಿ ಇರ್ಬೋದು, ಅಕ್ಕ ತಂಗಿ, ಅಣ್ಣ ತಮ್ಮ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಆ ರಿಲೇಷನ್ಶಿಪ್ಸು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಅಂತಂದರೆ, ಆ ಒಂದು ಬಾಂಡಿಂಗ್ ಏನಿರುತ್ತೆ. ಈಗ ಎಲ್ರಿಗೂ ನಾವು ಇಷ್ಟ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಕೆಲವರು ನಮಗೆ ಏನೇ ಕಾರಣ ಇಲ್ಲದೇ ನಮ್ಮನ್ನು ದ್ವೇಷಿಸ್ತಾ ಇರ್ತಾರೆ. ಸೊ ನಮ್ಮ ಜೊತೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ತುಂಬ ಚೆನ್ನಾಗೇ ಇರ್ತಾರೆ, ಆದರೆ ಆ ಒಂದು ರಿಲೇಷನ್ಶಿಪ್ ಸ್ವಲ್ಪ ಸ್ವಲ್ಪ ಅದು ಹಾಳಾಗ್ತಾ ಬರುತ್ತೆ. ಸಂಬಂಧಗಳನ್ನು ಹೇಗೆ ನಾವು ಮ್ಯಾನೇಜ್ ಮಾಡೋದು ಅಂದರೆ, ನಾವು ಎಲ್ಲರ ಜೊತೆನೂ ಒಂದೇ ರೀತಿ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಏಕೆಂದರೆ ಒಬ್ಬೊಬ್ಬರದು ಒಂದೊಂದು ರೀತಿಯಾದಂತಹ ಒಪಿನಿಯನ್ಸ್ ಇರುತ್ತೆ, ಅವರ ಸ್ವಭಾವಕ್ಕೆ ತಕ್ಕ ಹಾಗೆ ನಾವು ಅವ್ರ ಜೊತೆ ನಡ್ಕೊಳ್ತಾ ಇರ್ತೀವಿ. ಕೆಲವೊಂದು ಸಂಬಂಧಗಳು ಯಾವುದೇ ಕಾರಣ ಇಲ್ಲದೆ ವೀಕ್ ಆಗಿಬಿಟ್ಟಿರುತ್ತೆ. ಅಂದರೆ ರೀಸನೇ ಇರಲ್ಲ, ಅವ್ರಿಗೆ ನಾವು ಇಷ್ಟ ಆಗಲ್ಲ, ಅಥವಾ ನಮ್ಮ ಬಗ್ಗೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ನಮ್ಮ ಮನಸ್ಸಲ್ಲಿ ಯಾಕೆ ಈ ಥರ ಆಗ್ತಾ ಇದೆ, ಆ ಪ್ರಶ್ನೆಗಳು ಬರ್ತಾ ಬರ್ತಾ ಏನಾಗುತ್ತೆ, ನಮ್ಮ ಎನರ್ಜಿ ಲೆವೆಲ್ ಲೋ ಆಗ್ತಾ ಬರುತ್ತೆ, ನಮ್ಮ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಏನಿರುತ್ತೆ. ಸೊ ಇವ್ರನ್ನ ಹೀಗೆ ಟ್ರೀಟ್ ಮಾಡಿದ್ರು, ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಏನೂ ತಪ್ಪಿಲ್ಲ ಅನ್ನುವಂಥ ಆ ಗೊಂದಲ ನಿಮ್ಮ ಮನಸ್ಸಲ್ಲಿ ಸ್ಟಾರ್ಟ್ ಆದಾಗ ಏನಾಗುತ್ತೆ, ನಿಮ್ಮ ಎನರ್ಜಿ ಲೆವೆಲ್ ಲೋ ಆಗ್ತಾ ಬರುತ್ತೆ. ಅದರಿಂದ ಯಾವುದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಒಂದು ಎನರ್ಜಿ ಲೆವೆಲನ್ನು ಹೈಯಾಗಿಟ್ಕೊಳ್ಳಿ, ನಿಮ್ಮ ವೈಬ್ರೇಷನಲ್ ಫ್ರೀಕ್ವೆನ್ಸಿಯನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ. ಆ ವೈಬ್ರೇಷನ್ಸ್ ಬಗ್ಗೆ ನಾನು ಪ್ರೀವಿಯಸ್ಸಲ್ಲಿ ತಿಳಿಸಿದ್ದೆ, ನಮ್ಮ ಆ ಒಂದು ಎನರ್ಜಿ ಹೇಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಎಲ್ಲರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ. ಈಗ ನಮ್ಮ ಎನರ್ಜಿ ಲೋ ಆದಾಗ ಅಂಥ ಒಂದು ಲೋ ಫ್ರೀಕ್ವೆನ್ಸಿಯಲ್ಲಿ ನಾವು ಹೇಗೆ ಆ ಒಂದು ರಿಲೇಷನ್ಶಿಪ್ಸ್ನ ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತಂದರೆ, ಅವರ ಎನರ್ಜಿನೂ ಲೋ ಇರುತ್ತೆ, ನಮ್ಮ ಮೇಲೆ ಒಂದು ನಂಬಿಕೆ ಅನ್ನೋದಿರಲ್ಲ, ಆಗ ಏನಾಗುತ್ತೆ, ಆ ಬಾಂಡಿಂಗ್ ಅನ್ನೋದು ಸ್ಟ್ರಾಂಗ್ ಇರಲ್ಲ, ಏನೋ ಒಂದು ಅಪಾರ್ಥ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಅಲ್ಲಿ ಬ್ರೇಕ್ ಆಗುತ್ತೆ. ಅದರಿಂದ ನಮ್ಮ ಎನರ್ಜಿಯನ್ನು ಫಸ್ಟು ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಸೆಲ್ಫ್ ಲವ್ ಬಗ್ಗೆ ತಿಳಿಸಿದ್ದೆ ಪ್ರಿವಿಯಸ್ಸಲ್ಲಿ, ಚೆಕ್ ಮಾಡ್ಬೋದು, ಚಾನಲಲ್ಲಿ ವಿಡಿಯೋಸ್ ಇದೆ ಸೆಲ್ಫ್ ಲವ್ ಬಗ್ಗೆ. ತುಂಬಾ ಒಂದು ಟಿಪ್ಸ್ ಇರ್ಬೋದು, ಅಫರ್ಮೇಷನ್ಸ್ ಇರ್ಬೋದು, ಏಂಜಲ್ ನಂಬರ್ಸ್ ಇರ್ಬೋದು ಹೇಳಿದ್ದೀನಿ, ಅದನ್ನು ಫಾಲೋ ಮಾಡಿ. ಸೆಲ್ಫ್ ಲವ್ವನ್ನು ನಾವು ಹೇಗೆ ಡೆವಲಪ್ ಮಾಡ್ಕೋಬೋದು ಅದ್ರ ಬಗ್ಗೆ ತಿಳಿಸಿದ್ದೀನಿ. ಅದರ ಜೊತೆಗೆ ಆ ಒಂದು ಅಫರ್ಮೇಷನ್ಸನ್ನು ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಓಡಿಸ್ತಾ ಇರಿ. ಕೆಲವೊಂದು ರಿಲೇಷನ್ಶಿಪ್ಸಲ್ಲಿ ತುಂಬ ನೋವು ಕೊಡ್ತಾರೆ, ನಿಮಗೇನೋ ಹರ್ಟ್ ಮಾಡಿದ್ದಾರೆ, ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ, ಆ ಒಂದು ಸಿಚುವೇಷನ್ ಏನಿತ್ತು, ಏನು ಘಟನೆ ನಡೆದಿತ್ತು, ನಿಮಗೇನು ತುಂಬ ನೋವು ಕೊಡುವಂಥ ಯಾವುದೋ ಒಂದು ಘಟನೆ ನಡೆದಿರುತ್ತೆ, ಅಂಥದ್ದನ್ನು ನೀವು ಕಂಪ್ಲೀಟಾಗಿ ನಿಮ್ಮ ಮೈಂಡಿಂದ ತೆಗಿಬೇಕಾಗುತ್ತೆ. ಯಾಕಂದರೆ ಅವ್ರ ಮೇಲೆ ನಾವು ಮನಸ್ಸಲ್ಲಿ ಕೋಪ ಇಟ್ಕೊಂಡು ನಾವು ನಾರ್ಮಲಾಗಿ ಬಿಹೇವ್ ಮಾಡೋಕ್ಕಾಗಲ್ಲ, ಅವ್ರನ್ನ ನಾರ್ಮಲಾಗಿ ಟ್ರೀಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ರಿಯಾಲಿಟಿ ಆಗಿರಲ್ಲ, ಅದು ಒಂದು ಹೆಲ್ತಿ ರಿಲೇಷನ್ಶಿಪ್ ಆಗಲ್ಲ. ಯಾಕಂದರೆ ನಮಗೆ ಅವ್ರ ಮೇಲೆ ಕೋಪ ಇದೆ, ಅವ್ರನ್ನ ಕ್ಷಮಿಸೋಕ್ಕೆ ಆಗಲ್ಲ, ಅಷ್ಟೊಂದು ಕೋಪ ಮನಸ್ಸಲ್ಲಿದೆ. ಆದರೂ ನಾರ್ಮಲಾಗಿ ಅವ್ರ ಜೊತೆ ನಾವು ನಗ್ನಗ್ತಾ ಮಾತಾಡಬೇಕು ಅಂತಂದಾಗ ಅದು ಸಾಧ್ಯ ಆಗಲ್ಲ. ನಾವು ಮೇಲ್ನೋಟಕ್ಕೆ ನಾವು ಮಾತಾಡ್ಬೋದು, ಆದರೆ ನಮ್ಮ ಆ ಒಂದು ಎನರ್ಜಿ ಏನಿದೆ, ನಮ್ಮ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಏನಿದೆ, ಅದು ಇನ್ನೂ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಯಾಕಂದರೆ ನಮ್ಮ ಮನಸ್ಸಿಗೆ ಗೊತ್ತು ಅವ್ರ ಮೇಲೆ ನಮಗೆ ಏನೋ ಒಂದು ಕೋಪ ಇದೆ ಅಂತಂದರೆ, ನಾವು ಮೇಲ್ನೋಟಕ್ಕೆ ನಾವು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ ಅಂದಾಗ ಆ ಒಳ ಮನಸ್ಸಲ್ಲಿ ಆ ಕೋಪ ದ್ವೇಷ ಏನಾಗುತ್ತೆ,
ಒಂದು ವೈಬ್ರೇಷನ್ಸನ್ನು ಏರುಪೇರು ಮಾಡ್ತಾನೇ ಇರುತ್ತೆ. ಅಂಥ ವ್ಯಕ್ತಿಗಳನ್ನು ನಾವು ದೂರ ಇಡೋದೇ ಒಳ್ಳೆಯದು, ಯಾಕಂದರೆ ನಮ್ಮ ಒಂದು ಎನರ್ಜಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ನಾವು ಮನಸ್ಸಲ್ಲಿ ಕೋಪ ಇಟ್ಕೊಂಡು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತೀವಿ ಅಂದಾಗ ಅದು ನಮ್ಮ ಮನಸ್ಸಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ, ಅಂದರೆ ನಾವು ಒಂದು ಹಾನೆಸ್ಟ್ ಆಗಿಲ್ಲ ಅನ್ನೋ ಅಂಥ ಒಂದು ವೈಬ್ರೇಷನ್ಸು ಆಚೆ ಬರ್ತಾ ಇರುತ್ತೆ. ಆ ಒಂದು ವೈಬ್ರೇಷನಲ್ ಫ್ರೀಕ್ವೆನ್ಸಿಯಲ್ಲಿ ನಾವು ಯಾರ ಜೊತೆ ಹೊಸ ಒಂದು ರಿಲೇಷನ್ಶಿಪ್ ಇರ್ಬೋದು, ನಾವು ಹೊಸ ಸಂಬಂಧಗಳಿರ್ಬೋದು, ಅವರ ಜೊತೆನೂ ನಾವು ನಾರ್ಮಲಾಗಿ ಇರೋಕ್ಕಾಗಲ್ಲ. ಯಾಕೆಂತಂದರೆ ಒಂದು ವ್ಯಕ್ತಿ ಯಾರೋ ಒಬ್ಬರು ನಿಮಗೆ ನೋವು ಕೊಟ್ಟಿದ್ದಾರೆ ಅಂತಂದರೆ ಮತ್ತೆ ಅವರಿಂದನೇ ನಿಮಗೆ ತೊಂದರೆ ಆಗಬೇಕು ಅಂತೇನಿಲ್ಲ. ಅವ್ರ ಮೇಲಿರುವಂಥ ಕೋಪ ನಿಮ್ಮ ಮನಸ್ಸಲ್ಲಿ ಆಳವಾಗಿ ಏನು ಕೂತಿದೆ, ಆ ಒಂದು ಕೋಪ ಏನು ಮಾಡುತ್ತೆ, ಆ ಒಂದು ವೈಬ್ರೇಷನ್ಸಾಗಿ ಅದು ವರ್ಕ್ ಮಾಡುತ್ತೆ. ಆ ವೈಬ್ರೇಷನ್ಸ್ ಏನು ಮಾಡುತ್ತೆ, ಅಂಥ ವ್ಯಕ್ತಿಗಳನ್ನೇ ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಅವರೇ ಬಂದು ಮತ್ತೆ ನಿಮಗೆ ನೋವು ಕೊಡಬೇಕು ಅಂತೇನಿಲ್ಲ, ಅಂಥವರೇ ಅಂಥ ವ್ಯಕ್ತಿಗಳೇ ಅಂಥ ಸ್ವಭಾವ ಇರೋಂಥ ವ್ಯಕ್ತಿಗಳೇ ನಿಮಗೆ ಕನೆಕ್ಟ್ ಆಗ್ತಾ ಬರ್ತಾರೆ. ಅದರಿಂದ ಯಾರ ಮೇಲೆ ನಿಮಗೆ ದ್ವೇಷ ಇದೆ, ಕೋಪ ಇದೆ ಅಂಥವ್ರನ್ನ ಸ್ವಲ್ಪ ದೂರ ಇಟ್ಬಿಡಿ, ಅಥವಾ ಅಲ್ಲಿಗೆ ಅವರನ್ನು ಕಟ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ನಿಮ್ಮ ಎನರ್ಜಿ ಡ್ಯಾಮೇಜ್ ಆಗ್ತಾ ಇದೆ, ನಿಮ್ಮ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಡ್ಯಾಮೇಜ್ ಆಗ್ತಾ ಇದೆ ಅಂತಂದಾಗ ಅಂಥವರನ್ನು ಕಟ್ ಮಾಡೋದು ನಿಮ್ಮ ಲೈಫಿಂದ ತುಂಬಾ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ದೂರ ಇಟ್ಬಿಡಿ ಅಂಥವರ ಒಂದು ಯಾವುದೇ ಒಂದು ಕಾಂಟ್ಯಾಕ್ಟ್ಸ್ ಬೇಕಾಗಿಲ್ಲ, ಯಾರೇ ಆಗಿರ್ಬೋದು ಅಂಥವ್ರನ್ನ ದೂರ ಇಟ್ಬಿಡಿ. ಯಾಕಂದರೆ ನಿಮ್ಮ ಒಂದು ಫ್ಯೂಚರ್ ಬಗ್ಗೆ ನೀವು ಯೋಚನೆ ಮಾಡಿ, ಪಾಸ್ಟ್ ಏನೇ ಇದ್ದರೂ ಅದು ಅಲ್ಲಿಗೆ ಎಂಡಾಗಿ ಫ್ಯೂಚರಲ್ಲಿ ಅಟ್ಲೀಸ್ಟ್ ಚೆನ್ನಾಗಿರಬೇಕು, ಎಲ್ಲರ ಜೊತೆ ನಿಮ್ಮ ಸಂಬಂಧಗಳು ಚೆನ್ನಾಗಿರಬೇಕು ಅಂತಂದರೆ ಆ ಒಂದು ಕಹಿ ಘಟನೆಗಳಿರ್ಬೋದು, ನೋವು ಕೊಟ್ಟಂಥ ವ್ಯಕ್ತಿಗಳಿರ್ಬೋದು, ಸೊ ಅಂಥವ್ರನ್ನ ಅಲ್ಲಿಗೆ ಕಟ್ ಮಾಡೋದು ಬೆಸ್ಟ್ ಮೆಥಡ್ ಆಗುತ್ತೆ. ಈ ಒಂದು ಅಫರ್ಮೇಷನ್ಸನ್ನು ನೀವು ಚಾಂಟಿಂಗ್ ಮಾಡೋದ್ರಿಂದ ನಿಮ್ಮ ಅಟ್ಲೀಸ್ಟ್ ಫ್ಯೂಚರಲ್ಲಿ ನಿಮ್ಮ ಜೊತೆ ಕನೆಕ್ಟ್ ಆಗುವಂಥ ವ್ಯಕ್ತಿಗಳು ಒಳ್ಳೆಯವರಾಗಿ ಒಳ್ಳೆ ಭಾವನೆಗಳು ತುಂಬಿ ಆ ನಿಮ್ಮ ರಿಲೇಷನ್ಶಿಪ್ಪು, ನಿಮ್ಮ ಬಾಂಡಿಂಗು ಚೆನ್ನಾಗಿರೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಪ್ರಶ್ನೆ ತುಂಬ ಜನ ಕೇಳಿದರು, ಅದರಿಂದ ಈ ಒಂದು ಎಕ್ಸ್ಪ್ಲನೇಷನ್ ನಾನು ಕೊಡಬೇಕಾಯಿತು. ಈಗ ಅವ್ರ ಮೇಲೆ ನಮಗೆ ತುಂಬ ಕೋಪ ಇರುತ್ತೆ, ಅಂಥವ್ರನ್ನ ಹೇಗೆ ಕ್ಷಮಿಸೋದು ಅಂತ ತುಂಬ ಜನ ಕೇಳಿದರು. ಸೊ ನಿಮಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತೀನಿ, ಅಂಥವ್ರನ್ನ ಕಟ್ ಮಾಡೋದು ಬೆಸ್ಟ್ ಮೆಥಡ್ ಆಗುತ್ತೆ. ಮತ್ತು ಒಳ್ಳೆ ಬಾಂಡಿಂಗ್, ನಮ್ಮ ಜೊತೆ ಯಾರು ಚೆನ್ನಾಗಿರ್ತಾರೆ, ನಮ್ಮನ್ನು ಯಾರು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂಥವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗನ್ನು ಬೆಳೆಸ್ಕೊಳ್ಳಿ, ಅಂಥವ್ರ ಕಡೆ ಮಾತ್ರ ಫೋಕಸ್ ಮಾಡಿ. ಸೊ ಅಂಥ ಸಂಬಂಧಗಳು ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ, ಅಂಥ ವ್ಯಕ್ತಿಗಳೇ ನಿಮಗೆ ಕನೆಕ್ಟ್ ಆಗ್ತಾ ಬರ್ತಾರೆ. ಸೊ ಅಂಥ ಒಂದು ಒಂದು ಬಾಂಡಿಂಗನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ಒಂದು ಅಫರ್ಮೇಷನ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಯಾವುದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಾವು ಅವ್ರನ್ನ ಟ್ರೀಟ್ ಮಾಡಿದಾಗ ಅಲ್ಲಿ ಆ ಒಂದು ಬಾಂಡಿಂಗ್ ಅನ್ನೋದು ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಅವ್ರನ್ನ ಟ್ರೀಟ್ ಮಾಡೋದು ಅದು ಒಂದು ಕೀ ಮೆಥಡ್ ಅಂತ ಹೇಳ್ಬೋದು. ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಾವು ಅವ್ರನ್ನ ಟ್ರೀಟ್ ಮಾಡ್ತೀವಿ ಅಂದಾಗ ಅಲ್ಲಿ ಯಾರಿಗೂ ಹರ್ಟ್ ಆಗೋವಂಥದ್ದು ಆ ಒಂದು ಸಿಚುವೇಷನ್ ಬರಲ್ಲ. ಈಗ ನಮಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಅದು ರಿಯಾಲಿಟಿಗೆ ಬರದೇ ಇದ್ದಾಗ ನಮಗೆ ತುಂಬ ಹರ್ಟ್ ಆಗುತ್ತೆ, ಅಲ್ಲಿ ಆ ಸಂಬಂಧಗಳು ಬ್ರೇಕ್ ಆಗುತ್ತೆ. ಅದರಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ನಿಮ್ಮ ಕರ್ತವ್ಯ ಏನಿದೆ, ನಿಮ್ಮ ಡ್ಯೂಟಿ ಏನಿದೆ ಅದನ್ನು ಮಾತ್ರ ಮಾಡಿ, ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡಿದಾಗ ಆ ಸಂಬಂಧಗಳು ಎಲ್ಲರ ಜೊತೆನೂ ಚೆನ್ನಾಗಿರುತ್ತೆ. ರಿಲೇಷನ್ಶಿಪ್ ಅಂತ ಬಂದಾಗ ಯಾವುದೇ ಸಂಬಂಧ ಇರ್ಬೋದು ಆ ಒಂದು ನಂಬಿಕೆ ಮೇಲೆ ನಿಂತಿರುತ್ತೆ. ನಾವು ಎಷ್ಟು ಅವ್ರ ಜೊತೆ ನಾವು ಒಂದು ನಂಬಿಕೆಯನ್ನು ಉಳಿಸ್ಕೊಳ್ತೀವಿ ಅದರ ಮೇಲೆ ಆ ಒಂದು ಬಾಂಡಿಂಗ್ ಅನ್ನೋದು ಸ್ಟ್ರಾಂಗ್ ಆಗ್ತಾ ಇರುತ್ತೆ. ಅದರಿಂದ ಒಂದು ಅಫರ್ಮೇಷನ್ ಎಲ್ಲ ರಿಲೇಷನ್ಶಿಪ್ಗೂ ಅಪ್ಲೈ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಆ ಸಂಬಂಧಗಳು ಆ ಒಂದು ಬಾಂಡಿಂಗ್ ಸ್ಟ್ರಾಂಗ್ ಆಗೋದಕ್ಕೆ ಆ ಒಂದು ಅಫರ್ಮೇಷನ್, ವಿ ರೆಸ್ಪೆಕ್ಟ್ ಈಚ್ ಅದರ್, ವಿ ರೆಸ್ಪೆಕ್ಟ್ ಈಚ್ ಅದರ್, ಈ ಅಫರ್ಮೇಷನನ್ನು ಚಾಂಟಿಂಗ್ ಮಾಡ್ತಾ ಇರಿ. ಅಥವಾ ಸ್ಕ್ರಿಪ್ಟಿಂಗ್ ಮೆಥಡಲ್ಲೂ ಬರಿಬೋದು, ಚಾಂಟಿಂಗ್ ಮಾಡ್ಬೋದು. ಈ ಅಫರ್ಮೇಷನ್ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ಒಂದು ಮ್ಯಾಜಿಕನ್ನು ಕ್ರಿಯೇಟ್ ಮಾಡುತ್ತೆ. ವಿ ರೆಸ್ಪೆಕ್ಟ್ ಈಚ್ ಅದರ್ ಅಂತ ನೀವು ಹೇಳಿದಾಗ ನೀವು ಬೇಕಾದರೆ ಇದನ್ನು ಕನ್ನಡದಲ್ಲೂ ಟ್ರಾನ್ಸ್ಲೇಟ್ ಮಾಡಿಕೊಂಡು ನೀವು ಚಾಂಟಿಂಗ್ ಮಾಡ್ಬೋದು.
ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಿಕೊಂಡಾಗ ನಿಮಗೆ ಈಸಿ ಆಗುತ್ತೆ, ನಿಮ್ಮ ಒಳ ಮನಸ್ಸು ಬೇಗ ಆಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಅಂದಾಗ ನೀವು ಕನ್ನಡದಲ್ಲೇ ಚಾಂಟಿಂಗ್ ಮಾಡ್ಬೋದು. ಈಗ ವಿ ರೆಸ್ಪೆಕ್ಟ್ ಈಚ್ ಅದರ್ ಅಂದಾಗ ಒಬ್ಬರ ಮೇಲೆ ಒಬ್ಬರು ತುಂಬ ಒಂದು ಪ್ರೀತಿ ವಿಶ್ವಾಸ ಅನ್ನೋದು ಬೆಳೀತಾ ಹೋಗುತ್ತೆ. ಆಗ ಯಾವುದೇ ರಿಲೇಷನ್ಶಿಪ್ ಇರ್ಬೋದು, ನಿಮ್ಮ ಮೇಲೆ ಅವ್ರಿಗೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅದೆಲ್ಲನೂ ಸರಿಯಾಗ್ತಾ ಹೋಗುತ್ತೆ. ನೀವು ಈಗ ಅನ್ಕಂಡೀಷ್ನಲ್ ಲವ್ ಅವ್ರ ಮೇಲೆ ತೋರಿಸ್ತೀರಾ ಅಂದರೆ, ಅವ್ರನ್ನ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತೀರಾ ಅಂದಾಗ ಅವ್ರ ಮನಸ್ಸಲ್ಲಿ ಏನೇ ಒಂದು ಗೊಂದಲ ಇದ್ದರೂ ಚೇಂಜ್ ಆಗಿಬಿಡುತ್ತೆ. ಅವರ ಆ ಒಂದು ಒಪಿನಿಯನ್ ಏನು ನಿಮ್ಮ ಮೇಲೆ ಎಷ್ಟು ದಿನ ಇತ್ತು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದಾಗ ಅದು ಚೇಂಜ್ ಆಗಿಬಿಡುತ್ತೆ. ಮುಂದಕ್ಕೆ ಅಟ್ಲೀಸ್ಟ್ ಇಷ್ಟು ದಿನ ಏನಾಯಿತು ಅದನ್ನು ಬಿಟ್ಟು ಫ್ಯೂಚರಲ್ಲಿ ಆ ಬಾಂಡಿಂಗು ಚೆನ್ನಾಗಿ ಆಗ್ತಾ ಬರುತ್ತೆ. ಸೊ ಯಾವ ರಿಲೇಷನ್ಶಿಪ್ ಆದರೂ ನೀವು ಈ ಒಂದು ಚಾಂಟಿಂಗನ್ನು ಮಾಡ್ಬೋದು, ವಿ ರೆಸ್ಪೆಕ್ಟ್ ಈಚ್ ಅದರ್. ಸೊ ಎಲ್ಲರ ಜೊತೆ ಸಂಬಂಧ ಚೆನ್ನಾಗಿ ಬೆಳೆಸ್ಕೊಳ್ಳಿ, ಆ ಒಂದು ಬಾಂಡಿಂಗ್ ಸ್ಟ್ರಾಂಗ್ ಆಗಲಿ, ಸೆಲ್ಫ್ ಲವ್ ಜಾಸ್ತಿ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಎನರ್ಜಿ ಲೆವೆಲು ಹೈ ಆಗುತ್ತೆ, ನಿಮ್ಮ ಹೆಲ್ತಲ್ಲೂ ತುಂಬ ಒಂದು ಚೇಂಜಸ್ ಗೊತ್ತಾಗುತ್ತೆ ನಿಮಗೆ. ನೀವೆಷ್ಟು ಖುಷಿಯಾಗಿರ್ತೀರಾ ನಿಮ್ಮ ಎನರ್ಜಿ ಲೆವೆಲ್ ಅಷ್ಟು ಹೈ ಇರುತ್ತೆ, ಆ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಅಷ್ಟು ಹೈಯಲ್ಲಿರುತ್ತೆ. ಆಗ ನೀವು ನಿಮ್ಮ ಎನರ್ಜಿ ಆ್ಯಕ್ಟಿವೇಟ್ ಆದಾಗ ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ ಅದರ ಮೇಲೆ ನಿಮ್ಮ ಹೆಲ್ತ್ ಕಂಡೀಷನ್ ಕೂಡ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಓವರಾಲ್ ಎಲ್ಲ ಒಂದು ನಿಮ್ಮ ಸರೌಂಡಿಂಗಲ್ಲಿರುವಂತಹ ಎನ್ವೈರನ್ಮೆಂಟೇ ಚೇಂಜ್ ಆಗಿಬಿಡುತ್ತೆ, ಆ ಒಂದು ಪರಿಸರನೇ ಚೇಂಜ್ ಆಗೋದನ್ನು ನೀವು ಎಂಜಾಯ್ ಮಾಡ್ತೀರ. ಆಗ ಲೈಫೇ ಏನೋ ಒಂದು ರೀತಿ ಒಂದು ಹೊಸದಾದಂಥ ಒಂದು ವಾತಾವರಣ, ಒಂದು ಹೊಸ ಎನ್ವೈರನ್ಮೆಂಟ್ ನಮಗೆ ಸಿಕ್ಕಿದಂಥ ಒಂದು ಫೀಲಿಂಗ್ ನಮಗಾಗುತ್ತೆ. ಸೊ ಖಂಡಿತ ಈ ಒಂದು ಅಫರ್ಮೇಷನ್ ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ, ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.